ಮಗುವಿನ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೇ ಇದ್ರೂ ನನ್ನನ್ನು ಬಂದು ಭೇಟಿಯಾಗಲಿ ಅನ್ನುವಂಥ ಮಾತನ್ನ ಡಿ ಆರ್ ಶಾ ಅವರು ಕೂಡ ಹೇಳಿದ್ದಾರೆ. ಹೀಗೆ ಸಿದ್ಧಲಿಂಗ ಮಹಾರಾಜರು ಅವರನ್ನು ಉಳಿಸಿಕೊಂಡಿದ್ದಾರೆ. ಲಕ್ಷಣದ ಕೀರ್ತಿಯನ್ನ ಗಗನೆತ್ತರಕ್ಕೆ ಏರಿಸಲಿ. ಎಲ್ಲ ಗುರು ಹಿರಿಯರ, ಎಲ್ಲ ಸಂತರ ಸತ್ಪುರುಷರ, ಎಲ್ಲ ದೊಡ್ಡ ವ್ಯಕ್ತಿಗಳ, ಎಲ್ಲ ಸಣ್ಣ ವ್ಯಕ್ತಿಗಳ, ಇಡೀ ಊರಿನ ಆಶೀರ್ವಾದ ಅವನ ಮೇಲಿರಲಿ. ಸಾತ್ವಿಕನ ಸ್ವರೂಪದಲ್ಲಿ ಲಕ್ಷಣ ಮತ್ತಷ್ಟು ಬೆಳಗಲಿ ಅನ್ನೋ ವಿಚಾರವನ್ನ ಹಂಚ್ಕೊಳ್ತಾ ಇನ್ನೊಂದು ತೊಟ್ಟಿಲೋತ್ಸವವನ್ನು ಕೂಡ ಒಂದು ಮಾಡುವುದಿದೆ. ಯಾಕಂದ್ರೆ ಸಾತ್ವಿಕವಾಗಿ ಗೌಡರು ನಾವು ಇಡೀ ನಾವು ಅನ್ನುವುದಕ್ಕಿಂತ ಇಡೀ ಜಗತ್ತೇ ಮಾತಾಡಿತ್ತು. ಅದು ಅವನು ಸಾತ್ವಿಕ ಅಲ್ಲ, ಸಿದ್ಧಲಿಂಗ ಮಹಾರಾಜ ಅಂತ. ಸಾತ್ವಿಕನ್ನ ಸಿದ್ಧಲಿಂಗ ಮಹಾರಾಜ ಅಂತ ನಾಮಕರಣ ಮಾಡುವ ಬಗ್ಗೆ ಆ ಒಂದು ಅತ್ಯದ್ಭುತವಾದ ಜಿಲ್ಲೆಯಲ್ಲಿ ಅತ್ಯಂತ ದಾಡ್ಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಈ ಊರಿನ ಹಿರಿಯರು ಒಟ್ಟುಗೂಡಿ ಸಂಯೋಜನೆಯನ್ನ ಮಾಡ್ಲಿಕ್ಕಿದ್ದೇವೆ. ಅದನ್ನು ಕೂಡ ಅತ್ಯದ್ಭುತವಾಗಿ ಮಾಡೋಣ. ತನ್ಮೂಲಕ ಲಕ್ಷಾಣ ಅಂದ್ರೆ ಒಂದು ಗೌರವದ ಭಾವನೆ ಇಡೀ ಜಗತ್ತಿನಲ್ಲಿ ಪಸರಿಸಿದೆ. ಅದು ಸಿದ್ಧಲಿಂಗ ಮಹಾರಾಜರಿಂದ, ಇಂತಹ ಶರಣರಿಂದ ಅಂತ ಒಂದು ಲಕ್ಷಾಣದ ಗೌರವ ಹೆಚ್ಚಾಗುವಂತೆ ಮಾಡಿರುವ ಸಾತ್ವಿಕ ಹಾಗೂ ಸಾತ್ವಿಕನ ಸ್ವರೂಪದಲ್ಲಿ ಸಿದ್ಧಲಿಂಗ ಮಹಾರಾಜರಿಗೆ ಮತ್ತೊಮ್ಮೆ ಕೈ ಮುಗಿತ ಈ ಸಣ್ಣ ಸನ್ಮಾನವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.